ಕರ್ನಾಟಕ ಟಿವಿಗೆ ಸ್ವಾಗತ. ನಮಗೆ ಬಿದ್ದ ಕನಸು ಏನೆಂಬುದು ಬೆಳಿಗ್ಗೆ ಆದಾಗ ಮರೆತು ಹೋಗುತ್ತೆ, ಆದರೆ ಕೆಲ ಕನಸುಗಳು ಮಾತ್ರ ನೆನಪಿನಲ್ಲಿರುತ್ತೆ. ನಮಗೆ ಗೊತ್ತಿರುವ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ, ಅವರಿಗೇನಾದರೂ ತೊಂದರೆ ಆದಂತೆ ಕನಸು ಬಿದ್ದರೆ ಅಂಥ ಕನಸುಗಳೆಲ್ಲ ನೆನಪಿನಲ್ಲಿರುತ್ತೆ. ಅದೇ ರೀತಿ ನಮ್ಮ ಕನಸಿನಲ್ಲಿ ನಾವೇ ಸತ್ತಂತೆ ಕಂಡರೆ ಅಂಥ ಕನಸು ನಮಗೆ ತುಂಬ ಕಾಡುತ್ತೆ. ಹಾಗಾದರೆ ಆ ಕನಸಿಗೆ ಅರ್ಥವೇನು ಅನ್ನೋ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಮರಣವಾದಂತೆ ನಾವೇ ಕನಸು ಕಂಡರೆ ಹೆದರಬೇಕಾಗಿಲ್ಲ ಎನ್ನುತ್ತೆ ಸ್ವಪ್ನ ಶಾಸ್ತ್ರ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಮ್ಮ ಸಾವನ್ನೇ ನೋಡುವುದು ಶುಭ ಸಂಕೇತವೆನ್ನಲಾಗಿದೆ. ಈ ಮೂಲಕ ನಮ್ಮ ಜೀವನ ಉತ್ತಮ ಸ್ಥಿತಿಗೆ ಬರಲಿ ಎಂಬ ಸೂಚನೆ ಸಿಕ್ಕಂತೆ. ಅಲ್ಲದೆ ಇಂಥ ಕನಸು ಕಾಣೋದು ಭಾಗ್ಯೋದಯದ ಗುಪ್ತ ಸಂಕೇತ ಎನ್ನಲಾಗಿದೆ. ಇನ್ನು ಕನಸಿನಲ್ಲಿ ನೀವು ನಿಮ್ಮ ಶ್ರಾದ್ದದ ಅಥವಾ ಬೇರೆಯವರ ಶ್ರಾದ್ದದ ಊಟವನ್ನು ಉಂಡಂತೆ ಕನಸು ಕಂಡರೆ ನಿಮ್ಮ ಆರೋಗ್ಯ ಅಭಿವೃದ್ಧಿಯಾಗಲಿದೆ, ನಿಮಗೆ ಯಾವುದಾದರೂ ಕಾಯಿಲೆ ಇದ್ದರೆ ಅದು ಗುಣವಾಗಲಿದೆ ಎಂದು ಅರ್ಥ. ಭೂಮಿಯನ್ನು ಬಿಟ್ಟು ತೇಲುತ್ತಿದ್ದು ಅಥವಾ ಆಕಾಶದಲ್ಲಿ ತೇಲುತ್ತಿದ್ದು ನೀವು ಸತ್ತಂತೆ ಕನಸು ಬಿದ್ದರೆ ಎಲ್ಲ ತರಹದ ಚಿಂತೆಯಿಂದಲೂ ನಿಮಗೆ ಮುಕ್ತಿ ಸಿಗುತ್ತದೆ ಎಂದರ್ಥ. ಇನ್ನು ನೀವು ಬೆಂಕಿಯಲ್ಲಿ ಸುಟ್ಟಂತೆ ಕನಸು ಕಂಡರೆ ಅಥವಾ ನೀವೇ ಸೂಸೈಡ್ ಮಾಡಿಕೊಂಡಂತೆ ಕನಸು ಕಂಡರೆ ಅಥವಾ ನಿಮ್ಮನ್ನು ಯಾರೋ ಕೊಂದಂತೆ ಕನಸು ಬಿದ್ದರೂ ಅದು ಒಳ್ಳೆಯ ಸಂಕೇತವೇ. ತುಂಬ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗೆ ಮುಕ್ತಿ ಸಿಗುವ ಸಮಯ ಹತ್ತಿರ ಬಂದಿದೆ ಅನ್ನೋದು ಇದರ ಸೂಚನೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.